ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಸಂಗಮೇಶ್ ಶುಗರ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರಾದರೂ ನೀವು SBI CSP ಸೆಂಟರ್ ನಡೆಸ್ತಾ ಇದ್ದೀರ ಅಥವಾ ಬೇರೆ ಬೇರೆ ಏನಾದರೂ ಕ್ಯಾಶ್ ಪಾಯಿಂಟು ಈ ಥರ ಏನಾದ್ರು ನಡೆಸ್ತಾ ಇದ್ದರೆ, ನಮ್ಮಲ್ಲಿ ಒಂದು ಕಂಪ್ನಿ ಇದೆ, ಅಂದರೆ ವಿಡ್ಕಾಮ್ ಕಂಪ್ನಿಯಿಂದ ನಾವು ಈ ರಿಟೇಲರ್ ಐಡಿಯನ್ನು ನಾವು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಈ ಒಂದು ಐಡಿಯಿಂದ ಮುಖಾಂತರ ನೀವು ಏನು ಮಾಡ್ಬೋದು ಅಂತಂದರೆ, ಎಲ್ಲ ಬ್ಯಾಂಕಿಂದ ಅಮೌಂಟ ಡಿಪಾಸಿಟ್ ಮಾಡ್ಬೋದು, ವಿಡ್ರಾ ಮಾಡ್ಬೋದು, ಮತ್ತು ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ಬೋದು, ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡ್ಬೋದು. ಅದೇ ರೀತಿಯಾಗಿ ನೀವು ಒಂದು ಬ್ಯಾಂಕಿಂದ ಒಂದು ಬ್ಯಾಂಕಿಗೆ ಅಮೌಂಟ್ ಕೂಡ ನೀವು ಟ್ರಾನ್ಸ್ಫರ್ ಮಾಡಿಕೊಡ್ಬೋದು, DMT ಮಾಡಿಕೊಡ್ಬೋದು. ಪ್ರತಿ ಟ್ರಾನ್ಸಾಕ್ಷನ್ಗೂ ಕೂಡ ನಿಮಗೆ 50-50 ಕಮಿಷನ್ ಕೂಡ ಬರ್ತೈತೆ. ಗೌರ್ಮೆಂಟ್ ಒಂದು ಅಥರೈಸ್ಡ್ ಕಂಪ್ನಿ ಆಗಿರೋದ್ರಿಂದ, ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಯಾರಾದರೂ ನೀವು ಈಗಾಗಲೇ CSP ಸೆಂಟರ್ ನಡೆಸ್ತಾ ಇದ್ದರೆ, ಯಾವುದೇ ಬ್ಯಾಂಕಿಂದ BC ಪಾಯಿಂಟ್ ನಡೆಸ್ತಾ ಇದ್ದರೆ, ಅದರ ಜೊತೆಗೆ ನೀವು ಕೂಡ ಇದನ್ನು ನೀವು ಏನು ಮಾಡ್ಬೋದಪ್ಪ ಅಂತಂದರೆ, ಮಲ್ಟಿಪಲ್ ಆಗಿ ವರ್ಕ್ ಮಾಡ್ಬೋದು. ಈಗ ನೀವು ಉದಾಹರಣೆಗೆ ಹೇಳಬೇಕಪ್ಪ ಅಂತಂದರೆ, ಯಾವುದೇ ಒಂದು ಬ್ಯಾಂಕಿಂದ ನೀವು ವರ್ಕ್ ಮಾಡ್ತಾ ಇದ್ದರೆ, ಸೊ ಆ ಬ್ಯಾಂಕಿಂದ ಅಷ್ಟೇ ನೀವು ಸರ್ವಿಸ್ ಕೊಡ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್, ಬೇರೆ ಬ್ಯಾಂಕಿಂದ ಕಸ್ಟಮರ್ ಬಂದುಬಿಟ್ಟು ನಮ್ಮ ಬ್ಯಾಂಕಿಗೆ ಒಂದು 10,000 ರೂಪಾಯಿ ಡಿಪಾಸಿಟ್ ಮಾಡಿಕೊಡ್ರಿ ಅಂತಂದರೆ, ನಿಮಗೆ ಇದರಲ್ಲಿ ಅವಕಾಶ ಇರಲಿಲ್ಲ ಅಂದರೆ, ಸೊ ಈ ವಿಡ್ಕಾಮ್ ಕಂಪ್ನಿದ್ರು ನೀವು ಅವರಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರೆ ನಿಮಗೆ ಸೊ ಕಮಿಷನ್ ಕೂಡ ಬರ್ತೈತಿ. ಅದ್ರ ಜೊತೆಗೆ ಇದು ಕೂಡ ಹೆಚ್ಚುವರಿಯಾಗಿ ನೀವು ಅರ್ನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ಬೋದು, ಬೇರೆ ಬೇರೆ ಬ್ಯಾಂಕಿಂದ ಕೂಡ ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ಬೋದು. ನೀವು ಒಂದು 10,000 ರೂಪಾಯಿ ಕೂಡ EPS ಮುಖಾಂತರ ನೀವು 10,000 ರುಪೀಸ್ ಕೂಡ ಕಸ್ಟಮರ್ಗೆ ವಿಡ್ರಾ ಮಾಡಿಕೊಡ್ಬೋದು. ಅದರಲ್ಲಿ ಕೂಡ ನಿಮ್ಗೆ ಒಂದು ಅದು ಫರ್ ಟ್ರಾನ್ಸಾಕ್ಷನ್ 10 ರೂಪಾಯಿ ಕಮಿಷನ್ ಕೂಡ ಬರ್ತಾ ಇದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಯಾರಾದರೂ ಕೂಡ ನೀವು ರಿಟೇಲರ್ ID ಬೇಕಾಗಿತ್ತಪ್ಪ ಅಂತಂದರೆ, ನೀವು ನಮ್ಮನ್ನು ಸಂಪರ್ಕ ಮಾಡ್ಕೋಬೋದು. ಸೊ ನನ್ನ ನಂಬರ್ ಕೂಡ ನಾನು ಹೇಳ್ತಾ ಇದ್ದೀನಿ, 9713126483. ಈ ನಂಬರ್ಗೆ ಕರೆ ಮಾಡಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಕೂಡ ನಿಮಗೆ. ಒಂದು ರಿಟೇಲರ್ ID ಕೂಡ ನೀವು ಅದನ್ನು ತೊಗೊಂಡು ನೀವು ನಿಮ್ಮ ಈಗಾಗಲೇ ಬಿಸ್ನೆಸ್ ಮಾಡ್ತಾ ಇದ್ದರೆ, CSP ಸೆಂಟರ್ ರನ್ ಮಾಡ್ತಾ ಇದ್ದರೆ, ಅದ್ರ ಜೊತೆಗೆ ಕೂಡ ಇದನ್ನು ನೀವು ಮಲ್ಟಿಪಲ್ ಆಗಿ ರನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸಂಪರ್ಕ ಮಾಡ್ಬೋದು. ಓಕೆನಾ? ಧನ್ಯವಾದ.